एल्रिगू नमस्कार युक्तिक्स ತಂಡದಿಂದ स्वागत। इंदु गिडगळल्लि बरुव कीट मत्तु रोगद माहितियन्नु नीडलु नम्म अग्री एक्सपर्ट किरण अवरु नम्म जोते इद्दारे। इंदु नावु टोमेटो मत्तु ಕ್ಯಾಪ್ಸಿಕಂ ಬೆಳೆಗಳಲ್ಲಿ ಕಾಣುವ ಥ್ರಿಪ್ಸ್ ಬಗ್ಗೆ ಮಾಹಿತಿಯನ್ನು ಅವರೊಂದಿಗೆ ತಿಳಿದುಕೊಳ್ಳೋಣ। ಈಗ ಥ್ರಿಪ್ಸ್ ಅಂತಂದ್ರೆ ಅದೊಂತರ ಕೀಟ, ಅದು ಏನು ಮಾಡುತ್ತೆ ಅಂತಂದ್ರೆ ಅದಕ್ಕೆ ಸಕ್ಕಿಂಗ್ ಪೆಸ್ಟ್ ಅಂತಾರೆ। ಅಂದ್ರೆ ಬೆಳೆಗಳಲ್ಲಿ ಸಾಮಾನ್ಯ ಈ ಟೊಮೊಟೊ ಆಗಿರ್ಬೋದು, ಕ್ಯಾಪ್ಸಿಕಮ್ ಆಗಿರ್ಬೋದು ಮತ್ತು ನಾನಾ ಥರದ ಎಲ್ಲ ವೆಜಿಟೇಬಲ್ಸ್ ಬೆಳೆಗಳಲ್ಲೂ ಇದು ಕಂಡು ಬರುತ್ತವೆ। ಇದು ಏನು ಮಾಡುತ್ತೆ ಅಂತಂದರೆ ಎಲೆಗಳಲ್ಲಿ ಇದು ಅದರನ್ನ ಸ್ಯಾಪ್ ಅಂತೀವಿ, ಏನದರ ರಸ ಇರುತ್ತೆ ಎಲೆಯಲ್ಲಿ, ಅದನ್ನು ಸಕ್ಕಿ ಮಾಡುತ್ತೆ। ಸಕ್ಕಿ ಮಾಡೋದ್ರಿಂದ ಏನಾಗುತ್ತೆ, ಈ ಎಲೆಗಳು ಕುಂಠಿತವಾಗಿ ಬೆಳವಣಿಗೆ ಆಗುತ್ತೆ। ಸೊ ಅದರದ ಫೋಟೋಸಿಂಥಸಿಸ್ ಏನಂತೀವಿ ಬೆಳೆದು ಅದು ಕಡಿಮೆ ಆಗುತ್ತೆ। ಯಾವ ಬೆಳವಣಿಗೆ ಹಂತದಲ್ಲಿ ಇದರ ತೀವ್ರತೆ ಜಾಸ್ತಿ ಇರುತ್ತೆ ಸರ್? ಥ್ರಿಪ್ಸ್ ಅನ್ನೋದು ಎಲ್ಲಾ ಹಂತದಲ್ಲೂ ಕಂಡು ಬರುತ್ತೆ। ನಾವು ನಾಟಿ ನೆಟ್ಟ ಒಂದು ವಾರದ ಆದ್ಮೇಲೆ ಈ ಥ್ರಿಪ್ಸ್ ಏನಂತ ಬರುತ್ತೆ ವೆಜಿಟೇಬಲ್ಸ್ ಮೇಲೆ, ತರಕಾರಿ ಬೆಳೆಗಳ ಮೇಲೆ, ಮೀನ್ಸ್ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಮೇಲೆ ಕಂಡು ಬರ್ತದೆ। ಎಲ್ಲ ಸ್ಟೇಜಲ್ಲೂ ಇದು ಕಂಡು ಬರುತ್ತೆ। ಸಾಮಾನ್ಯವಾಗಿ ಇದು ಜಾಸ್ತಿ ರಸ ಇರೋದು ಈ ಫ್ಲವರಿಂಗ್ ಸ್ಟೇಜಲ್ಲಿ, ಮತ್ತು ಫ್ರೂಟ್ ಸೆಟ್ ಆದಾಗ ಬರಬೇಕಾದ್ರೆ ಫ್ರೂಟ್ದು ರಸ ಇರುತ್ತೆ, ಎಲೆಗಳ ರಸ ಇರುತ್ತೆ। ಸೊ ಅದರಿಂದ ನಮಗೆ ಫೋಟೋಸಿಂಥಸಿಸ್ ಕಮ್ಮಿಯಾಗಿ ಕನಿಷ್ಠ ಅಂತಂದರೂ ಇದು 40% ನಮ್ಮ ಇಳುವರಿಯನ್ನು ಕಮ್ಮಿ ಮಾಡುತ್ತೆ। ನಾವು ಹತೋಟಿ ಮಾಡಿಲ್ಲ, ಸರಿಯಾದ ಕ್ರಮ ಅನುಸರಿಸಿಲ್ಲ ಅಂತಂದರೆ ಇದು 80% ನಮ್ಮ ಬೆಳೆಗಳ ಮೇಲೆ ಹಾನಿ ಉಂಟು ಮಾಡುತ್ತೆ। ಈ ಹಾನಿಯ ಲಕ್ಷಣಗಳೇನು ಸರ್? ಈಗ ಹಾನಿ ಮಾಡಿದ್ರೆ ಇದು ನಾನು ಹೇಳ್ದಂಗೆ ಇದು ಸಕ್ಕಿಂಗ್ ಪೆಸ್ಟ್ ಅಂತಂದರೆ ರಸ ಇರುವ ಕೀಟ ಇದು। ಈ ರಸ ಏನು ಮಾಡುತ್ತೆ ಅಂತಂದರೆ ಈ ರಸ ಇರೋ ಕೀಟ ನಮ್ಮ ಇದರಿಂದಾಗಿರೋ ಹಣ್ಣು ಮೇಲಾಗಿರ್ಬೋದು, ಎಲೆ ಮೇಲಾಗಿರ್ಬೋದು, ಕಾಂಡದಿಂದ ಆಗಿರ್ಬೋದು, ಅದು ಸಾಮಾನ್ಯವಾಗಿ ರಸ ಇರುತ್ತೆ। ರಸ ಇರೋದ್ರಿಂದ ಏನಾಗುತ್ತೆ, ಎಲೆಗಳ ಮುದುಡುವಿಕೆ ಆಗುತ್ತೆ, ಎಲೆಗಳು ಮೇಲ್ಮುಖವಾದಂಗೆ ಮುದುಡಿಕೆ ಆಗುತ್ತೆ। ಮತ್ತು ಇದು ಇದನ್ನು ಏನಂತೀವಿ, ಇದೊಂಥರ ವೆಕ್ಟರು, ಇದು ಸಾಮಾನ್ಯವಾಗಿ ಟೊಮೊಟೊ ಇದ್ರ ಮೇಲೊಳಗೆ ಟೊಮೊಟೊ ಕರ್ಲಿ ವೈರಸ್ ಅಂತೀವಿ, ವೈರಸ್ನ ಇದು ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ವೆಕ್ಟರ್ ಆಗಿ ಇದು ಭಾಗವಹಿಸುತ್ತೆ। ಸೊ ಇದರಿಂದ ಎಲೆ ಮುದುಡುವಿಕೆ ಆಗುತ್ತೆ, ಎಲೆ ಮುದುಡುವಿಕೆ ಆದರೆ ಇದರಲ್ಲಿ ಫೋಟೋಸಿಂಥಸಿಸ್ ಆಗಲ್ಲ, ಫೋಟೋಸಿಂಥಸಿಸ್ ಆಗಿಲ್ಲ ಅಂತಂದರೆ ಸರಿಯಾಗಿ ಇದು ಆಹಾರ ಉತ್ಪತ್ತಿ ಮಾಡದೇನೆ ಗಿಡ ಅದರದ್ದು ಬೆಳವಣಿಗೆ ಕುಂಠಿತ ಆಗುತ್ತೆ। ಬೇರೆ ಥ್ರಿಪ್ಸ್ ಅಟ್ಯಾಕ್ ಆಗದೇ ಇರೋ ಗಿಡಕ್ಕಿಂತ ಈ ಗಿಡ ಏನಾಗಿರುತ್ತೆ, ಕುಂಠಿತವಾಗಿ ಬೆಳವಣಿಗೆ ಆಗಿರುತ್ತೆ। ಕುಂಠಿತವಾಗಿ ಬೆಳವಣಿಗೆ ಆಗಿದ್ರೆ ಸಾಮಾನ್ಯವಾಗಿ ಅದರ ಈಲ್ಡ್ ಏನಂತೀವಿ, ನಮ್ಮದು ಏನೋ ಕ್ರಾಪ್ ಈಲ್ಡ್, ಯಾವ ವಾತಾವರಣ ಕಂಡೀಷನ್ ಅಲ್ಲಿ ಇದರ ಹರಡುವಿಕೆ ಜಾಸ್ತಿ ಇರುತ್ತೆ ಸರ್? ಇದು ಬೆಳೆಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ಟೆಂಪರೇಚರ್ಲು, ಅಂದರೆ 15°C ಎಬೋ ಏನಂತೀವಿ, ಬೆಳಗಿನ ವಾತಾವರಣ 15 ಡಿಗ್ರಿ ಟೆಂಪ್ರೇಚರು, RH 70% ಬಿಲೋ 70% ಏನಿರುತ್ತೆ ಆವಾಗ ಇದ್ರ ಹರಡುವಿಕೆನ ಜಾಸ್ತಿ ಮಾಡ್ತಾ ಹೋಗುತ್ತೆ। ಅಂದರೆ ಇದು ಮ್ಯಾಕ್ಸಿಮಮು 32-35 ಟೆಂಪ್ರೇಚರ್ ಇರೋ ತನಕನೂ ಇದು ಲೈಫ್ ಸೈಕಲ್ನ ಕಂಪ್ಲೀಟ್ ಮಾಡುತ್ತೆ। ಅಂತಂದರೆ ಹಿಂಗೆ ಸಾಮಾನ್ಯವಾಗಿ ಇದು 29 ಡಿಗ್ರಿಲಿ ಇದನ್ನ ಲೈಫ್ ಸೈಕಲ್ ಏನಂತೀವಿ, ಈ ಮೊಟ್ಟೆಯಿಂದ ಪ್ರೌಢ ವ್ಯವಸ್ಥೆ ಕಂಪ್ಲೀಟ್ ಮಾಡೋದಕ್ಕೆ ಇದು ಬರೀ ಕೇವಲ 9-12 ದಿನ ತಗೊಳುತ್ತೆ। ಎಲ್ಲ ಟೆಂಪರೇಚರಲ್ಲೂ ಇದು ಕೂಡ ಬೆಳೆಯುತ್ತೆ। ಇದರ ನಿರ್ವಹಣೆಗೆ ಸಾಗುವಳಿ ಪದ್ಧತಿ ಅಥವಾ ರಾಸಾಯನಿಕ ಏನು ಔಷಧಿಗಳು ಏನು ಹಾಕಬೇಕು ಸರ್? ನಾವು ಏನು IPM ಪ್ರಾಕ್ಟೀಸ್ ಅಂತೀವಿ, ನಾವು IPM ಪ್ರಾಕ್ಟೀಸ್ನ ಇಲ್ಲಿ ಫಾಲೋ ಮಾಡಬೇಕಾಗುತ್ತೆ। ಮೊದಲನೇದಾಗಿ ನಾವು ಕಲ್ಚರಲ್ ಮೆಥಡ್ ಫಾಲೋ ಮಾಡಬೇಕು, ಅಂತಂದರೆ ನಾವು ಬೇಸಿಗೆಯಲ್ಲಿ ಆಳವಾಗಿ ಉಳುಮೆ ಮಾಡಬೇಕು। ಆಳವಾಗಿ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ, ಇದು ಥ್ರಿಪ್ಸ್ದು ಮೊಟ್ಟೆ ಏನಂತೆ ಪೀಪಾವಸ್ಥೆ ಅಂತೀವಿ ಅಥವಾ ಮೊಟ್ಟೆ ಏನಂತೀವಿ, ಅದು ಬಿಸಿಲು ತಾಪಮಾನಕ್ಕೆ ಸತ್ತು ಹೋಗ್ತವೆ। ಮತ್ತು ಹಳೆ ಕ್ರಾಪ್ ಏನು ಬೆಳೆದಿರ್ತೀವಿ ಅಲ್ಲಿ ಸೇಮ್ ಕ್ರಾಪನ್ನು ಬೆಳಿಬಾರ್ದು, ಕ್ರಾಪ್ ರೊಟೇಷನ್ ಮಾಡಬೇಕು। ಮತ್ತು ಹಳೆ ಕ್ರಾಪ್ ಏನು ಬೆಳೆದಿರ್ತೀವಿ ಅದರದ ಡೆಬ್ರಿಸ್ ತೊಗೊಂಡು ಅದನ್ನೇನು ಹಳೇದು ಉಳಿದಿರುತ್ತೆ ಅದನ್ನು ಬೆಂಕಿ ಇಡಬೇಕು ಅಥವಾ ಕೊಳೆಯೋದಕ್ಕೆ ಬಿಡಬೇಕು, ಇಲ್ಲ ಏನು ನಾವು ಬೆಳೆ ಬೆಳಿತೀವೋ ಆ ಜಾಗದಿಂದ ದೂರ ಇಟ್ಟಿರಬೇಕು। ಇದು ನಾವು ಮೊದಲನೇದಾಗಿ ಕಲ್ಚರಲ್ ಪ್ರಾಕ್ಟೀಸ್ ಮಾಡಬೇಕು। ಮತ್ತು ಸಾಮಾನ್ಯವಾಗಿ ವೆರೈಟೀಸ್ ಇದ್ದಾವೆ, ಥ್ರಿಪ್ಸ್ ರೆಸಿಸ್ಟೆಂಟ್ ವೆರೈಟಿ ಮತ್ತು ವೈರಸ್ ರೆಸಿಸ್ಟೆಂಟ್ ವೆರೈಟಿ, ಆ ಥರದ್ದು ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ। ಸಾಮಾನ್ಯವಾಗಿ ಇದು ಸಿಂಜೆಂಟದು ವೆರೈಟಿ ಇದ್ದಾವೆ, ಸಿಂಜೆಂಟ್ ವೆರೈಟಿ ಸೆಲೆಕ್ಟ್ ಮಾಡಬೇಕಾಗುತ್ತೆ। ಬೇರೆ ಬೇರೆ ನಮ್ಸ್ ಇದೆ, ಈ ಥರ ವೈರಸ್ ರೆಸಿಸ್ಟೆಂಟ್ ವೆರೈಟಿ ಇದ್ದಾವೆ। ತದನಂತರ ನಾವು ಈಗ ಹತೋಟಿ ಮಾಡೋಕ್ಕಾಗಿಲ್ಲ ಇದರಲ್ಲಿ ಅಂತಂದರೆ ನಾವು ಕೊನೆಯದಾಗಿ ನಾವು ಕೆಮಿಕಲ್ ಸ್ಪ್ರೇಗೆ ಹೋಗಬೇಕಾಗತ್ತೆ। ಈಗ ಕೆಮಿಕಲ್ ಸ್ಪ್ರೇ ಅಂತಂದರೆ ತುಂಬ ಕೆಮಿಕಲ್ ಇದ್ದಾವೆ, ಈಗ ಥ್ರಿಪ್ಸ್ಗೋಸ್ಕರನೇ ಆದಂಥ ಕೆಮಿಕಲ್ಸ್ ಇದ್ದಾವೆ, ಥೈಮೆಥ್ಯಾಕ್ಸಮ್ ಇದೆ, ಫಿಪ್ರೋನಿಲ್ ಇದೆ, ಇಮಿಡಾಕ್ಲೋಪ್ರಿಡ್ ಇದೆ, ಹಂತ ಹಂತವಾಗಿ ನಾವು ನೋಡ್ಕೊಂಡು ಯಾವ ಸ್ಟೇಜಲ್ಲಿ ಇದೆ ಅಂತ ಪ್ರಿವೆಂಟಿವ್ ಪ್ರಿಕಾಷನರಿ ಮೆಜರ್ಸನ್ನು ತಗೊಂಡು ಈ ಥರ ಕೆಮಿಕಲ್ಸ್ನ ನಾವು ಅಲ್ಲಿ ಸ್ಪ್ರೇ ಮಾಡ್ತಾ ಹೋಗಬೇಕಾಗುತ್ತೆ. ಈ ಥ್ರಿಪ್ಸ್ನ ತಡೆಗಟ್ಟೋದಕ್ಕೆ ಇವಾಗ ಏನು ಅತ್ಯಾಧುನಿಕ ತಂತ್ರಜ್ಞಾನ, ಸ್ಮಾರ್ಟ್ ಕೃಷಿ ಇರ್ಬೋದು, ಇಲ್ಲ ಸೆನ್ಸರ್ ಬಳಸಿ ಏನು ಕೃಷಿ ಮಾಡೋದಿರ್ಬೋದು, ಅದರಿಂದ ಥ್ರಿಪ್ಸ್ನ ತಡಿಬೋದಾ ಸರ್? ಹೌದು, ಅದು ಖಂಡಿತವಾಗಿ ತಡಿಬೋದು. ಯಾವ ಥರ ತಡಿಬೋದು ಅಂತಂದರೆ, ನಾವು ಆ ಕೀಟ ಬರೋದಕ್ಕೆ ಮುಂಚೆನೇ ನಾವು ಅದ್ರ ಬಗ್ಗೆ ಪ್ರಿವೆಂಟಿವ್ ಮೆಜರ್ಸ್ ತಗೊಂಡ್ರೆ, ಪ್ರಿಕಾಷನರಿ ಮೆಜರ್ಸ್ ತಗೊಂತು ಅಂತಂದರೆ ನಾವು ಕೀಟ ಬಾಧೆಯನ್ನು ತಡಿಬೋದು. ಹೇಗೆ ಅಂತಂದರೆ, ಈಗ ನಮ್ಮ ಯುಕ್ಟಿಕ್ಸ್ ಟೀಮಿಂದ ನಾವು ಸೆನ್ಸರ್ಸ್ನ ಅಳವಡಿಸ್ತೀವಿ. ವೆದರ್ ಸ್ಟೇಷನ್ ಅಂತಂದರೆ ಅದರಲ್ಲಿ ಟೆಂಪ್ರೇಚರ್ ಇರುತ್ತೆ, ಗಾಳಿಲಿರೋ ತೇವಾಂಶ ಇರುತ್ತೆ. ಅದನ್ನು ನಾವು ಮಾಹಿತಿಯನ್ನು ಪಡೆದುಕೊಂಡು ಮುಂದೆ ನೆಕ್ಸ್ಟ್ ವೀಕಲ್ಲಿ ಯಾವುದು ಕೀಟ ಬಾಧೆ ಅಥವಾ ರೋಗ ಬಾಧೆ ಬರ್ಬೋದು ಅಂತ ಇಲ್ಲಿ ಅನಾಲಿಟಿಕ್ಸ್ ಟೀಮ್ ಇರುತ್ತೆ, ಅನಲೈಸ್ ಮಾಡಿ ಅದನ್ನು ರೈತರಿಗೆ ಮಾಹಿತಿ ಕೊಡುತ್ತೆ. ಸೊ ಆದ ಕಾರಣ ನಾವು ನೆಕ್ಸ್ಟ್ ಬರುವಂಥ ಯಾವ ಕೀಟ ಅನ್ನೋದಕ್ಕಿಂತ ತಿಳ್ಕೊಂಡು ಮೊದಲೇ ಪ್ರಿವೆಂಟಿವ್ ಮೆಜರ್ಸ್ ಆಗಿ ನಾವು ಯಾವ ಕೆಮಿಕಲ್ ಮಾಡಬೇಕು, ಯಾವ ಪ್ರಾಕ್ಟೀಸ್ ಮಾಡಬೇಕು, ಪ್ರಿವೆಂಟಿವ್ ಮೆಜರ್ಸ್ನ ನಾವು ಪಡ್ಕೊಬೋದು. ಹಂಗಾಗಿ ನಮಗೆ ಯುಕ್ಟಿಕ್ಸ್ ಅಂತಂದ ವೆದರ್ ಸ್ಟೇಷನ್ ಅಳವಡಿಕೆಯಿಂದ ಕ್ರಾಪ್ಗಳಲ್ಲಿ ಅಧಿಕ ಇಳುವರಿನ ಮಾಡ್ಬೋದು. 40% ಅಧಿಕ ಇಳುವರಿಯನ್ನು ನಾವು ಪಡ್ಕೋಬಹುದು. ಹೇಗೆ ಅಂತಂದ್ರೆ, ಬರೋದಿಕ್ ಮುಂಚೆನೆ ನಾವು ತಿಳ್ಕೊಳ್ಳೋದ್ರಿಂದ ಯಾವ ಕೆಮಿಕಲ್ ಸ್ಪ್ರೇ ಮಾಡಬೇಕು, ಯಾವ ಕಲ್ಚರಲ್ ಪ್ರಾಕ್ಟೀಸ್ ಮಾಡಬೇಕು, ಯಾವ್ದಾವ್ದು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನಮ್ಮ ಬೆಳೆಗಳಲ್ಲಿ ಅಂತ ತಿಳಿಸ್ಕೊಡುತ್ತೆ ಇದು. ಅದ ನಂತರ ರೈತರಿಗೆ ತುಂಬಾ ಉಪಯುಕ್ತವಾಗಿರುತ್ತೆ. ಅವರು ಎಲ್ಲ ರೈತರು ಏನ್ ಮಾಡ್ತಾರೆ, ಬಂದಾದ್ಮೇಲೆ ಅದಕ್ಕೆ ಸ್ಪ್ರೇ ಕೊಡ್ತಾರೆ, ಅದು ಬಂದಾದ್ಮೇಲೆ ಕಂಟ್ರೋಲ್ ಮಾಡಕ್ ಹೋಗ್ತಾರೆ. ಸೊ ಬಂದಾದ್ಮೇಲೆ ಕಂಟ್ರೋಲ್ ಮಾಡೋದಕ್ಕಿಂತ ಬರೋದಿಕ್ ಮುಂಚೆನೆ ಪ್ರಿವೆಂಟಿವ್ ಮೆಜರ್ಸ್ ಮಾಡಿ ಅದಕ್ಕೆ ಬರೋದಿಕ್ ಮುಂಚೆನೆ ನಾವು ಅದಕ್ಕೆ ಬೆಳೆಗೆ ಏನೇನು ಅವಶ್ಯಕತೆ ಅಂತಂದ್ರೆ ಯಾವುದು ಫರ್ಟಿಲೈಸರ್ ಅವಶ್ಯಕತೆ, ಯಾವುದು ಕೆಮಿಕಲ್ ಸ್ಪ್ರೇ ಅವಶ್ಯಕತೆ, ಅದನ್ನ ಕೊಡ್ತಾ ಹೋಯ್ತು ಅಂತಂದ್ರೆ ಇದನ್ನ ಹತೋಟಿ ಮಾಡಬಹುದು ಥ್ರಿಪ್ಸ್ನ. ಓಕೆ ಸರ್, ಥ್ರಿಪ್ಸ್ ಬಗ್ಗೆ ನಮಗೆ ರೈತರಿಗೆ ಒಳ್ಳೆ ಮಾಹಿತಿಯನ್ನು ನೀಡಿದ್ದೀರಾ, ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕೀಟ ಅಥವಾ ರೋಗದ ಮಾಹಿತಿಯೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ನಾವು ಬರ್ತೇವೆ. ನಮಸ್ಕಾರ.